ನಮಸ್ಕಾರ ಎಲ್ಲರಿಗೂ ಗೊಂಬೀಸ್ ಕಿಚನ್ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಪಾಸ್ತಾನ ದೇಸಿ ಸ್ಟೈಲ್ ಅಲ್ಲಿ ಹೇಗೆ ಮಾಡೋದಂತ ಹೇಳ್ಕೊಡ್ತಿದ್ದೇನೆ ಸರಿ ಹಾಗಾದ್ರೆ ಏನೇನ್ ಇಂಗ್ರೆಡಿಯಂಟ್ಸ್ ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ 3 ರಿಂದ 4 ಟೀ ಸ್ಪೂನ್ ಅಷ್ಟು ಎಣ್ಣೆ 1 ಟೀ ಸ್ಪೂನ್ ಅಷ್ಟು ಜೀರಿಗೆ 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿ 4 ರಿಂದ 5 ಸಣ್ಣದಾಗಿ ಹೆಚ್ಚಿಟ್ಕೊಂಡ ಹಸಿ ಮೆಣಸಿನಕಾಯಿ 3 ರಿಂದ 4 ಸಣ್ಣದಾಗಿ ಹೆಚ್ಚಿಟ್ಕೊಂಡ ಬೆಳ್ಳುಳ್ಳಿ 1/2 ಇಂಚ್ ಅಷ್ಟು ಹಸಿ ಶುಂಠಿ 2 ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಟೊಮ್ಯಾಟೊ 2 ರಿಂದ 3 ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ 3 ರಿಂದ 4 ಟೀ ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕಸೂರಿ ಮೇತಿ ಕೊನೆಯಲ್ಲಿ ಪಾಸ್ತಾ ಈ ಶೇಪ್ ಅಲ್ಲಿರೋ ಪಾಸ್ತಾನ ನಾನು ತಗೊಂಡಿರೋದು ನಿಮಗೆ ಯಾವುದು ಇಷ್ಟ ಅಥವಾ ಯಾವುದು ಸಿಗುತ್ತೋ ಅದನ್ನ ಯೂಸ್ ಮಾಡಬಹುದು ದೇಸಿ ಪಾಸ್ತಾ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ ಕಾಯಲು ಇಟ್ಟು ಅದಕ್ಕೆ 3 ರಿಂದ 4 ಟೀ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ 1 ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕಿ ಜೀರಿಗೆ ಚಟಪಟ ಆದ ನಂತರ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಸಿ ಶುಂಠಿ ಹಾಕಿ ಕೈಯಾಡಿಸಿ ಬೆಳ್ಳುಳ್ಳಿ ಸ್ವಲ್ಪ ಕಂದು ಬಣ್ಣ ಬಂದ ನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತ ಈರುಳ್ಳಿನ ಹಾಕಿ ಮತ್ತೆ ಕೈಯಾಡಿಸಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ ನಂತರ ಟೊಮ್ಯಾಟೋನ ಹಾಕಿ ಚೆನ್ನಾಗಿ ಕೈಯಾಡಿಸಿ ಜೊತೆಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ಮತ್ತೆ ಕೈಯಾಡಿಸಿ ಇಲ್ಲಿ ಈರುಳ್ಳಿನ ತುಂಬಾ ಬೇಯಿಸಬಾರದು ಯಾಕಂದ್ರೆ ಪಾಸ್ತಾ ಅಲ್ಲಿ ಸ್ವಲ್ಪ ಕ್ರಂಚಿ ಈರುಳ್ಳಿ ಇದ್ರೆ ಸೂಪರ್ ಟೊಮ್ಯಾಟೋ ಈ ತರ ಚೆನ್ನಾಗಿ ಬೆಂದಮೇಲೆ 2 ಟೀ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ 1 ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಕೈಯಾಡಿಸಿ ಈಗ ಸ್ವಲ್ಪ ಕಸೂರಿ ಮೇತಿ ಆಡ್ ಮಾಡಿ ಮತ್ತೆ ಕೈಯಾಡಿಸಿ ನಂತರ 3 ಟೀ ಸ್ಪೂನ್ ಅಷ್ಟು ಟೊಮ್ಯಾಟೊ ಸಾಸ್ ಹಾಕಿ ಚೆನ್ನಾಗಿ ಕೈಯಾಡಿಸಿ ಗ್ಯಾಸ್ ಆಫ್ ಮಾಡಿ ಈಗ ಒಂದು ಬಾಣಲೆಯಲ್ಲಿ ನೀರು ಕಾಯಲು ಇಟ್ಟು ಅದಕ್ಕೆ 2 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಿ ಕಲಸಿ ಕುದಿಯಲು ಬಿಡಿ ನೀರು ಕುದಿ ಬಂದ ನಂತರ ಪಾಸ್ತಾ ಹಾಕಿ 10 ರಿಂದ 12 ನಿಮಿಷ ಚೆನ್ನಾಗಿ ಬೇಯಿಸಿಕೊಳ್ಳಿ ಪಾಸ್ತಾ ಎಷ್ಟೊತ್ತು ಬೇಯಿಸಬೇಕು ಅನ್ನೋದನ್ನ ಪ್ಯಾಕೆಟ್ ಮೇಲೆ ಮೆನ್ಷನ್ ಮಾಡಿರ್ತಾರೆ ಪಾಸ್ತಾ ಸಾಫ್ಟ್ ಆಗಿ ಬೆಂದ ಮೇಲೆ ನೀರೆಲ್ಲ ಸ್ಟ್ರೈನರ್ ಇಂದ ಸ್ಟ್ರೈನ್ ಮಾಡ್ಕೊಂಡು ಇಟ್ಕೊಳ್ಳಿ ಬಟ್ ಪಾಸ್ತಾ ಬೇಯಿಸ್ಕೊಂಡ ನೀರನ್ನು ಚೆಲ್ಬೇಡಿ ಯಾಕೆ ಅಂತ ಹೇಳ್ತೀನಿ ಕೇಳಿ ಈಗ ಮೊದಲೇ ಮಾಡಿಟ್ಕೊಂಡ ಪಾಸ್ತಾ ಸಾಸ್ ನ ಮತ್ತೆ ಗ್ಯಾಸ್ ಆನ್ ಮಾಡಿ ಕಾಯಲು ಇಡಿ ಅದಕ್ಕೆ 4 ರಿಂದ 5 ಸ್ಪೂನ್ ಅಷ್ಟು ಪಾಸ್ತಾ ಬೇಯಿಸಿದ ನೀರು ಹಾಕಿ ಚೆನ್ನಾಗಿ ಕೈಯಾಡಿಸಿ ಈಗ ಬೇಯಿಸ್ಕೊಂಡ ಪಾಸ್ತಾನ ಹಾಕಿ ನಿಧಾನವಾಗಿ ಕಲಸಿ ಆಕ್ಚುಲಿ ಪಾಸ್ತಾ ಕಲಸಬೇಕಾದ್ರೆ ಒಂದು ಟಿಪ್ ಇದೆ ಸ್ಟರ್ ಲಿಫ್ಟ್ ಡ್ರಾಪ್ ಅಂದ್ರೆ ಈ ವಿಡಿಯೋಲಿ ನೋಡಿ ಬಟ್ ನೀವು ಟಾಸ್ ಮಾಡಕ್ ಕಂಫರ್ಟಬಲ್ ಇದ್ರೆ ಅದನ್ನ ಕೂಡ ಮಾಡಬಹುದು ಕೊನೆಯಲ್ಲಿ ನಾನು ಸ್ವಲ್ಪ ಮಯನೇಸ್ ನ ಆಡ್ ಮಾಡಿದೆ ನೀವು ಬೇಕಾದ್ರೆ ಚೀಸ್ ಕೂಡ ಆಡ್ ಮಾಡ್ಕೊಳ್ಬಹುದು ಅಷ್ಟೇ ತಡಾ ದೇಸಿ ಪಾಸ್ತಾ ರೈಟ್ ಟು ಟೇಸ್ಟ್ ಈ ಮಳೆಗಾಲದಲ್ಲಿ ಇದನ್ನ ಬಿಸಿ ಬಿಸಿಯಾಗಿ ತಿಂದ್ರೆ ಅದ್ರ ಮಜಾನೇ ಬೇರೆ ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಮುಂದಿನ ರೆಸಿಪಿ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್